ಅಧ್ಯಕ್ಷರು ಶ್ರೀ ನಾಗರಾಜ್ ಶೆಟ್ಟಿ ಅವರೇ, ಸನ್ಮಾನ್ಯ ಗೌರವಾನ್ವಿತ ಕುಲಪತಿಗಳೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಹಾಗೂ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥ ಮಂಗಳೂರು ಮಹಾನಗರ ಪಾಲಿಕೆಯ ಮೂವರು ಪೌರ ಕಾರ್ಮಿಕರು ನಮ್ಮ ಜೊತೆಗಿದ್ದಾರೆ, ಶ್ರೀಮತಿ ಗುಲಾಬಿ, ನಾಗೇಶ್ ಮತ್ತು ಶ್ರೀ ಮೋನಪ್ಪ ಅವರು. ನಮ್ಮ ವೇದೋಕ್ತಿಯಂತೆ ಅಜ್ಯೇಷ್ಠ ಕನಿಷ್ಠ ಅಂತ, ಯಾರು ಕನಿಷ್ಠರೂ ಅಲ್ಲ, ಯಾರು ಜ್ಯೇಷ್ಠರೂ ಅಲ್ಲ, ಎಲ್ಲರೂ ರುದ್ರನ ಮಕ್ಕಳು. ನಿಮ್ಮ ಮಂತ್ರಗಳು ಸಮಾನವಾಗಿರಲಿ, ನಿಮ್ಮ ಧ್ಯೇಯಗಳು ಸಮಾನವಾಗಿರಲಿ, ನಿಮ್ಮ ಸಂಕಲ್ಪಗಳು ಸಮಾನವಾಗಿರಲಿ, ನಿಮ್ಮ ಉದ್ದೇಶಗಳು ಸಮಾನವಾಗಿರಲಿ, ನಿಮ್ಮ ಸಮಾನತೆಯು ದೃಢವಾಗಿರಲಿ ಅಂತ ವೇದದ ಒಂದು ಉಕ್ತಿ. ಇವತ್ತು ಜಾತಿ ಮತ ಧರ್ಮದ ನಡುವೆ ಒಂದು ಏನು ಅಗಾಧವಾದಂಥ ಅಂತರಗಳು, ಅಸ್ಪೃಶ್ಯತೆ ಮತ್ತು ಅಸಮಾನತೆ, ಶೋಷಣೆಯನ್ನು ಕಾಣ್ತೇವೋ ಅದೇ ರೀತಿ ಆಧುನಿಕ ಭಾರತದಲ್ಲಿ ವೃತ್ತಿಗಳಲ್ಲಿಯೂ ಕೂಡ ಅಸಮಾನತೆ ಮತ್ತು ಶೋಷಣೆ ಮತ್ತು ಅಸ್ಪೃಶ್ಯತೆಯನ್ನು ನಾವು ಕಾಣ್ತೇವೆ. ಮುಂಚೆ ಯಾವುದೋ ಒಂದು ಹೆಸರಲ್ಲಿ ಮಾಡ್ತಾ ಇದ್ವಿ, ಈಗ ಇನ್ನೊಂದು ಹೆಸರಲ್ಲಿ ನಾವು ಕೊಳಕು ಮಾಡ್ತೇವೆ, ಆ ಕೊಳಕನ್ನು ತೆಗೆಯುವವನನ್ನು ನೀನು ಹೊರಗೆ ನಿಲ್ಲು ಅಂತ ಹೇಳ್ತೇವೆ. ಇದು ಯಾವ ಮನಸ್ಥಿತಿ ಅಂತ ನನ್ನನ್ನು ನಾನು ಪ್ರಶ್ನಿಸಿಕೊಂಡಾಗಲೇ ಈ ಕಾರ್ಯಕ್ರಮ ಉದ್ಭವ ಆದದ್ದು. ಇವತ್ತು ನಮ್ಮ ಸಮಾಜದಲ್ಲಿ ಈ ಒಂದು ಸಂದೇಶಗಳನ್ನು ಶಾಲೆ ಕಾಲೇಜುಗಳಲ್ಲಿ ಪಠ್ಯಪುಸ್ತಕದಲ್ಲಿ ಇಲ್ಲ, ಹಾಗಾಗಿ ಇದು ಕಾರ್ಯಕ್ರಮಗಳ ಮೂಲಕವೇ ಕೊಡಬೇಕು. ಮನೆಯಲ್ಲಂತೂ ಹೇಳಿಕೊಡೋದಿಲ್ಲ ಆ ಕಾರ್ಯಕ್ರಮಗಳನ್ನು. ನಾವು ಅದಕ್ಕೆ ನಾಗರಾಜ್ ಶೆಟ್ಟಿ ಹೇಳಿದ್ದನ್ನು ರಿಪೀಟ್ ಮಾಡೋದಿಲ್ಲ. ಅಂಧ ಮಕ್ಕಳ ಫ್ಯಾಷನ್ ಶೋ ಇರ್ಬೋದು, ಅನಾಥ ಮಕ್ಕಳು, ವೃದ್ಧಾಶ್ರಮದವರು, ಬೇರೆ ಬೇರೆ ಮತ್ತು ಕುಲಪತಿಗಳ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ 275 ಕಾಲೇಜಿನಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಯಾವ ಅದ್ಧೂರಿ ಇಲ್ಲದೆ ಅದು ಆಗೋದಿದ್ದರೆ ನಮ್ಮ ವಿದ್ಯಾರ್ಥಿಗಳು ಮಾಡೋದು ಅನಾಥಾಶ್ರಮದಲ್ಲಿ ಕಳೆದ 20 ವರ್ಷದಿಂದ. ಈ ಕಾನ್ಸೆಪ್ಟನ್ನು ಅವರಿಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಜೊತೆಗೆ ಇವತ್ತು ಪೌರ ಕಾರ್ಮಿಕರನ್ನ ಸನ್ಮಾನದ ಈ ವಿಶೇಷವಾಗಿ ನಾನೊಂದು ಈ ಸಭೆಯ ಮೂಲಕ ಮಾಧ್ಯಮದ ಮೂಲಕ ಒಂದು ಆಗ್ರಹ ಮಾಡ್ತೇನೆ. ನೀವು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀರಿ, ನೀವು ಯಾರ್ಯಾರಿಗೂ ತುಲಾಭಾರ ಮಾಡ್ತೀರಿ, ನನ್ನ ಆಕ್ಷೇಪ ಇಲ್ಲ. ಆದರೆ 20 ವರ್ಷ 30 ವರ್ಷ 40 ವರ್ಷ ಕನಿಷ್ಠ ಸಂಬಳಕ್ಕೆ ಇಡೀ ದೇಶವನ್ನು ಶುದ್ಧವಾಗಿ ಇಡತಕ್ಕಂಥ ಒಬ್ಬ ಬಡ ಕಾರ್ಮಿಕನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರೆ ನಿಮ್ಮ ಗಂಟೇನು ಹೋಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಈ ವ್ಯವಸ್ಥೆಗಳನ್ನು ಪ್ರಶ್ನಿಸಬೇಕಾಗಿದೆ ನಾವು. ಈ ವ್ಯವಸ್ಥೆ ಮತ್ತು ಸಮಾಜದಲ್ಲಿ ಪ್ರಶ್ನೆಗಳನ್ನು ಕೇಳದೆ ಹೋದರೆ, ಆ ಪ್ರಶ್ನೆಗಳ ಮೂಲಕ ಇಂತಹ ಚಿಂತನೆಗಳನ್ನು ಹುಟ್ಟು ಹಾಕದೆ ಹೋದರೆ ಬದಲಾವಣೆ ಪ್ರಾರಂಭ ಆಗೋದಿಲ್ಲ. ಬದಲಾವಣೆಗಳು ಪ್ರಾರಂಭ ಆಗೋದೇ ಚಿಂತನೆ, ಚಿಂತನೆಯಿಂದ ಮಾತು, ಮಾತಿನಿಂದ ಕೃತಿ. ಈ ಆಗ್ರಹ ವಿದ್ಯಾರ್ಥಿಗಳ ಮತ್ತು ಯುವ ಸಮುದಾಯದಿಂದ ಮೂಡಿಬರಬೇಕು. ಅದಕ್ಕೋಸ್ಕರ ನಾನು ಹೇಳೋದು, ನಾವೆಲ್ಲರಿಗೂ ಸನ್ಮಾನ ಮಾಡ್ತೇವೆ, ಎಲ್ಲರಿಗೂ ಅಭಿನಂದನೆ ಮಾಡ್ತೇವೆ. ಈ ದೇಶ ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು ಅಥವಾ ಫ್ಯಾಷನ್ ಡಿಸೈನರ್ಸ್ಗಳು ಅಥವಾ ಅಕೌಂಟೆಂಟ್ಗಳಿಂದ ಮಾತ್ರ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ದೇಶವನ್ನು ಕಟ್ಟಲಿಕ್ಕೆ ಕೂಲಿ ಕಾರ್ಮಿಕರು ಬೇಕು, ಮೇಸ್ತ್ರಿಯೂ ಬೇಕು, ಬಣ್ಣ ಹೊಡೆಯೋನು ಬೇಕು, ಇಲ್ಲದ್ರೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ವೈ ಫೀಲ್ ಆ್ಯಂಡ್ ವೈ ಪ್ರೌಡ್, ನಾನು ಮನೆ ಕಟ್ಟಿದೆ ಅಂತ. ಆ ಮನೆ ಕಟ್ಟುವುದರಲ್ಲಿ ಎಷ್ಟು ಜನ ಬೆವರು ಸುರಿಸಿದ್ದಾರೆ, ಅವರು ಒಂದು ದಿವಸ ಕೆಲಸಕ್ಕೆ ಬರೆದರೆ ನಮಗೆ ತಲೆ ಕೆಟ್ಟು ಹೋಗುತ್ತೆ. ಸೊ ಬಿ ರೆಸ್ಪೆಕ್ಟ್ ಅದರ್ಸ್. ನಾವು ಪ್ರತಿಯೊಬ್ಬರನ್ನು ಗೌರವದಿಂದ, ಅಭಿಮಾನದಿಂದ, ಪ್ರೀತಿಯಿಂದ ನೋಡೋಣ. ವೃತ್ತಿಗಳು ಇಲ್ಲದೇ ಇರುವಂಥ ಜಗತ್ತು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಂದು ವಾಸ್ತವ, ಕಠೋರವಾದರೂ ಕೂಡ ಜಾತಿ ಮತ್ತು ಮತ ಇಲ್ಲದ ಸಮಾಜ ನಿರ್ಮಾಣ ಆಗುತ್ತೆ ಅಂತ ನಾನಂತೂ ಎಣಿಸಿಕೊಳ್ಳೋದಿಲ್ಲ. ಹೇಳ್ಬೋದು ಭಾಷಣದಲ್ಲಿ, ಆದರೆ ಅದೆಲ್ಲವನ್ನು ಇಟ್ಟುಕೊಂಡು ಪರಸ್ಪರ ಶೋಷಣೆ ರಹಿತ, ಸಮಾನತೆಯ ಮತ್ತು ಅಸ್ಪೃಶ್ಯತಾರಹಿತ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಸಂಕಲ್ಪವಾಗಲಿ ಅಂತೇಳಿ. ಮೂವರು ಮಿತ್ರರಿಗೆ ನಾವು ಇವತ್ತು ತುಲಾಭಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.